ಒನ್ವೇನಲ್ಲೇ ಸಚಿವರಿಂದ ಬೈಕ್ ರ್ಯಾಲಿ. ಹೆಲ್ಮೆಟ್ ಧರಿಸದೆ ಸಚಿವರು ಬೈಕ್ ಸವಾರಿಯನ್ನ ಮಾಡಿದ್ದಾರೆ. ಸಾರಿಗೆ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಸಚಿವ ಶಿವಳ್ಳಿ. ಒನ್ವೇನಲ್ಲೇ ಸಚಿವರು ಬೈಕ್ ರ್ಯಾಲಿಯನ್ನ ಮಾಡುವುದರ ಮೂಲಕ, ಹೆಲ್ಮೆಟ್ ಧರಿಸದೆ ಸಚಿವರು ಬೈಕ್ ಸವಾರಿಯನ್ನ ಕೂಡ ಮಾಡಿದ್ದಾರೆ. ಸಾರಿಗೆ ನಿಯಮವನ್ನೇ ಸಚಿವ ಶಿವಳ್ಳಿ ಅವರು ಉಲ್ಲಂಘನೆ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒನ್ ಮೇಲೆ ಏಕಮುಖ ರಸ್ತೆಯಲ್ಲೇ ಕಾಂಗ್ರೆಸ್ನವರು ರ್ಯಾಲಿಯನ್ನ ಮಾಡಿದ್ದು, ಹೆಲ್ಮೆಟ್ ಅನ್ನು ಹಾಕದೆ ಸಚಿವ ಶಿವಳ್ಳಿ ಬೈಕ್ ಸವಾರಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಒಂದ್ ಕಡೆ ಒನ್ ವೇ, ಇನ್ನೊಂದು ಕಡೆ ಈ ಒಂದು ಹೆಲ್ಮೆಟ್ ಹಾಕದೆ ಇರುವಂತದ್ದು, ಹಾಗಾದ್ರೆ ಸಚಿವರಿಗೆ ಟ್ರಾಫಿಕ್ ನಿಯಮ ಅನ್ವಯಿಸಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕೇಳಬೇಕಾಗತ್ತೆ. ಸಚಿವರ ನಡೆಯಿಂದ ಪೊಲೀಸರು ಕೂಡ ದಿಕ್ಕೆಟ್ಟಿದ್ದಾರೆ. ಜೀಪ್ ಅಲ್ಲಿ ಸಚಿವರ ಬೆನ್ನತ್ತಿ ಸುಸ್ತಾಗಿ ಹೋಗಿದ್ದಾರೆ ಪೊಲೀಸರು. ಒನ್ ವೇನಲ್ಲಿ ಸಚಿವರಿಂದ ಬೈಕ್ ರ್ಯಾಲಿ ಒಂದ್ ಕಡೆಯಾದ್ರೆ, ಮತ್ತೊಂದ್ ಕಡೆ ಹೆಲ್ಮೆಟ್ ಅನ್ನ ಧರಿಸದೆ ಕಾಂಗ್ರೆಸ್ ಕಾರ್ಯಕರ್ತರ ಬೈಕ್ ರ್ಯಾಲಿಯಲ್ಲಿ ಸಚಿವ ಶಿವಳ್ಳಿ ಸಾರಿಗೆ ನಿಯಮವನ್ನೇ ಉಲ್ಲಂಘಿಸಿರುವಂತಹ ದೃಶ್ಯಗಳನ್ನ ನೀವು ನೋಡಬಹುದು. ದೃಶ್ಯದಲ್ಲಿ ಗಮನಿಸಬಹುದು ನೀವು ಯಾವ ರೀತಿಯಾಗಿ ಒನ್ ವೇ ನಲ್ಲೇ ಓಡಾಡ್ತಾ ಇದ್ದಾರೆ, ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆ ಸಚಿವ ಶಿವಳ್ಳಿ ಅವರನ್ನ ಕೂಡ ನಾವು ತೋರಿಸ್ತಾ ಇದೀವಿ. ಬೈಕ್ ಅಲ್ಲಿ ಅವರು ಹೆಲ್ಮೆಟ್ ಅನ್ನ ಹಾಕದೆ ಬೈಕ್ ರ್ಯಾಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವೀಗಾಗಲೇ ಗಮನಿಸಬಹುದು. ಶಿವಳ್ಳಿ ಅವರು ಕೂಡ ಫುಲ್ ಖುಷಿಯಾಗಿದ್ದಾರೆ, ಸಚಿವನಾಗಿರುವಂತಹ ಖುಷಿ ಒಂದ್ ಕಡೆ. ಆದ್ರೆ ಈ ಸಂದರ್ಭದಲ್ಲಿ ಕಾನೂನನ್ನೇ ಮರೆತು ಹೋಗಿದ್ದಾರೆ ಸಚಿವರು, ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಈ ಒಂದು ಈ ಸಂದರ್ಭದಲ್ಲಿ. ಹೆಲ್ಮೆಟ್ ಹಾಕದೆ ಬೈಕ್ ರ್ಯಾಲಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಹಾಕಿಲ್ಲ, ಜೊತೆಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ವಾಹನ ಸವಾರರು ಕೂಡ ಹಾಕದೆ ಇರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಾನೂನಿನ ಉಲ್ಲಂಘನೆ ಆಗಿದೆ ಅಂತ ಹೇಳಿ, ಹಾಗಾದ್ರೆ ಯಾರಿಗೆ ಕಾನೂನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಯಾಕಂದ್ರೆ ಕೇವಲ ಜನಸಾಮಾನ್ಯರಿಗೆ ಮಾತ್ರನ ಹಾಗಾದ್ರೆ ಕಾನೂನು, ಸಚಿವರಾಗಿರುವುದು ಜನಪ್ರತಿನಿಧಿಗಳಿಗೆ ಹಾಗಾದ್ರೆ ಕಾನೂನು ಪಾಲನೆ ಮಾಡಬೇಕಾಗಿಲ್ವಾ ಅನ್ನೋದನ್ನ ಕೂಡ ಇಲ್ಲಿ ಇಡೀ ಒಂದು ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಕಾನೂನನ್ನ ಪಾಲನೆ ಮಾಡಬೇಕಾಗಿದ್ದು ಇತರರಿಗೆ ಮಾರ್ಗದರ್ಶನ ಅಥವಾ ಮಾದರಿ ಆಗಬೇಕಾದವರೇ ಈ ರೀತಿಯಾಗಿ ಮಾಡಿದ್ರೆ ಹಾಗಾದ್ರೆ ಜನಸಾಮಾನ್ಯರ ಪಾಡೇನು ಅಂತ ಒಂದ್ ಕಡೆ ಆದ್ರೆ, ಪೊಲೀಸರು ಹಾಗಾದ್ರೆ ಇವರನ್ನ ಬಿಟ್ಟಿದ್ಯಾಕೆ, ಯಾವ ರೀತಿಯಾಗಿ ಹಾಗಾದ್ರೆ ಪೊಲೀಸರು ಜನಸಾಮಾನ್ಯರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿ ದಂಡವನ್ನ ಹಾಕ್ತಾರೆ, ಶಿಕ್ಷೆಗೆ ಒಳಪಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ರಾಜಕಾರಣಿ, ಒಬ್ರು ಸಚಿವರು ಅಂತ ಹೇಳಿ ಅವರಿಗೆ ಕಾನೂನಿನ ಉಲ್ಲಂಘನೆ ಮಾಡಿದ್ರು ಕೂಡ ಹಾಗಾದ್ರೆ ಯಾವುದೇ ದಂಡವನ್ನ ಹಾಕಿಲ್ವಾ, ಅವರನ್ನ ಪ್ರಶ್ನೆ ಮಾಡಿಲ್ವಾ ಅನ್ನೋದು ಕೂಡ ಈಗ ಇರುವಂತಹ ಒಂದು ಸಾರ್ವಜನಿಕರ ಪ್ರಶ್ನೆ. ಒನ್ ವೇನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಬೈಕ್ ರ್ಯಾಲಿ ಒಂದ್ ಕಡೆ, ಹೆಲ್ಮೆಟ್ ಅನ್ನ ಹಾಕದೆ ಬೈಕ್ ರ್ಯಾಲಿಯನ್ನ ಮಾಡಿದ್ದು ಇನ್ನೊಂದು ಕಡೆ, ಜೊತೆಗೆ ಈಗಾಗಲೇ ಕಾನೂನನ್ನೇ ಪಾಲನೆ ಮಾಡಬೇಕಾದವರು ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಯಾಕಂದ್ರೆ ಒನ್ ವೇನಲ್ಲಿ ಹೋಗಿ ಯಾವುದೇ ಒಂದು ಮಾಹಿತಿಯನ್ನು ಕೊಡದೆ ಒನ್ ವೇನಲ್ಲೇ ಹೋಗುವಂತಹ ಪ್ರಯತ್ನ ಕೂಡ ಅಲ್ಲಿನ ಬೈಕ್ ರ್ಯಾಲಿಯಿಂದ ಆಗಿತ್ತು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಅಥವಾ ಸಚಿವರುಗಳಿಗೆ ಆಗಿರುವುದು ಜನಪ್ರತಿನಿಧಿಗಳಿಗೆ ಇನ್ನೊಂದು ನ್ಯಾಯ ಅನ್ನುವಂತಹ ರೀತಿಯಲ್ಲಿ ಇತ್ತು. ಪೊಲೀಸರು ಕೂಡ ಅನಂತರ ಅವರನ್ನ ಚೇಸ್ ಮಾಡ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಚೇಸ್ ಮಾಡ್ಕೊಂಡು ಹೋದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಜೀಪ್ ಅಲ್ಲಿ ಸಚಿವರನ್ನ ಬೆನ್ನೆತ್ತಿ ಸುಸ್ತಾಗಿ ಹೋದ್ರು ಪೊಲೀಸರು, ಸಚಿವರ ಈ ಒಂದು ನಡೆಯಿಂದ ಪೊಲೀಸರು ಕೂಡ ದಿಕ್ಕೆಟ್ಟು ಹೋದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇದೇ ವೇಳೆ ಮಾತನಾಡಿದ ಸಚಿವ ಸಿಎಸ್ ಶಿವಳ್ಳಿ, ಬಿಜೆಪಿಯವರು ಹಿಂದೂ ಧರ್ಮವನ್ನು ಕೇವಲ ಚುನಾವಣೆಗೆ ಬಳಸಿಕೊಳ್ತಾರೆ ಅಂತ ಆರೋಪ ಮಾಡಿದ್ರು. ಮತಗಳಿಗಾಗಿ ಶಿವ ರಾಮ ಅಂತ ಹೇಳ್ತಾರೆ, ಹಿಂದೂ ಧರ್ಮಕ್ಕೆ ಬಿಜೆಪಿ ಕೊಡುಗೆ ಶೂನ್ಯ, ನಾನು ಕೂಡ ಹಿಂದೂ ಆಗಿದ್ದು ಯಾವತ್ತು ಧರ್ಮವನ್ನು ನಾನು ಚುನಾವಣೆಗೆ ಬಳಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಕ್ತ ಭಾರತ ಮಾಡಬೇಕಾಗಿದೆ, ರಾಹುಲ್ ಗಾಂಧಿಯವರನ್ನ ದೇಶದ ಪ್ರಧಾನಿ ಮಾಡುವುದು ನಮ್ಮ ಗುರಿ ಅಂತ ಸಿಎಸ್ ಶಿವಳ್ಳಿ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಬರುವ ದಿನಮಾನಗಳಲ್ಲಿ ಈ ಕರ್ನಾಟಕ ಭಾರತ ದೇಶದಲ್ಲಿ ಬಿಜೆಪಿಯನ್ನ ಕಿತ್ತೊಗೆದು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಮಾತನ್ನ ಬಡವರ ಬಗ್ಗೆ ಕಣಿಕರಿಲ್ಲ. ಬರುವ ದಿನಮಾನಗಳಲ್ಲಿ ಈ
ಕರ್ನಾಟಕ ಭಾರತ ದೇಶದಲ್ಲಿ ಬಿಜೆಪಿಯನ್ನ ಕಿತ್ತೆಗೆದು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಮಾತನ್ನ ಎಸ್. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಸಚಿವರಾದಂತಹ ಖುಷಿಯಲ್ಲಿ ಸಚಿವರಿಗೆ ಕಾನೂನೇ ಮರ್ತು ಹೋಯ್ತಾ ಹೇಗೆ ಅಂತ ಹೇಳಿ ಅಲ್ಲಿ. ನಿಜ ನವಿತಾ, ಇವತ್ತು ಸಚಿವರಾದ ನಂತರ ಪ್ರಥಮ ಬಾರಿಗೆ ಹುಬ್ಬಳ್ಳಿಗೆ ಸಚಿವ ಶಿವಳ್ಳಿ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನ ಸ್ವಾಗತಿಸಲಿಕ್ಕಾಗಿ ಇನ್ನು ಹುಬ್ಬಳ್ಳಿ ಧಾರವಾಡ ರಸ್ತೆ ಏನಿದೆ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 4 ಒಂದು ಸಭೆಯನ್ನ ಆಯೋಜಿಸಿದ್ರು. ಆ ರಸ್ತೆ ಮಧ್ಯದಲ್ಲಿ ನಡೆದಂತಹ ಸಭೆಯಲ್ಲಿ ಕೂಡ ಸಾವಿರಾರು ಜನರು ಉಪಸ್ಥಿತರಿದ್ರು. ವಾಹನದಲ್ಲಿ ಮೆರವಣಿಗೆ ಮೂಲಕ ಶಿವಳ್ಳಿ ಅವರನ್ನ ಕರೆತರಲಾಯಿತು. ಅಲ್ಲಿಂದ ಕಾರಿನಿಂದ ಕೆಳಗಿಳಿದಂತಹ ಶಿವಳ್ಳಿ ಅವರು ಕಾರ್ಯಕರ್ತನೊಬ್ಬನ ಬೈಕಿನ ಮೇಲೆ ಕುಳಿತುಕೊಂಡು ರ್ಯಾಲಿ ಹೊರಟರು. ಅದು ಕೂಡ ಒನ್ ವೇ ಮಾರ್ಗವಾಗಿ ಹೊರಟಿದ್ದು. ಈ ಸಂದರ್ಭದಲ್ಲಿ ಎದುರಿಗೆ ಬರ್ತಾ ಇದ್ದಂತಹ ವಾಹನಗಳಿಗೆ ಸಮಸ್ಯೆ ಉಂಟಾಯಿತು, ಟ್ರಾಫಿಕ್ ಜಾಮ್ ಉಂಟಾಯಿತು. ಪೊಲೀಸರು ಕೂಡ ಸಾಕಷ್ಟು ಸಮಯ ಕಸಿವಿಸಿಕೊಂಡ್ರು, ಟ್ರಾಫಿಕ್ ಅನ್ನ ತೆರವುಗೊಳಿಸಿ ಒನ್ ವೇ ನಲ್ಲಿ ಹೋಗ್ತಾ ಇದ್ದಂತಹ ಬೈಕ್ ರ್ಯಾಲಿಗೆ ಅವಕಾಶ ಮಾಡಿಕೊಟ್ರು. ಕಾಂಗ್ರೆಸ್ ಧ್ವಜಗಳನ್ನ ಹಿಡ್ಕೊಂಡಿದ್ದಂತಹ ಕಾರ್ಯಕರ್ತರು ಯಾರು ಕೂಡ ಬೈಕ್ ಮೇಲಿದ್ದವರು ಹೆಲ್ಮೆಟ್ ಅನ್ನ ಧರಿಸಿರಲಿಲ್ಲ. ಎಲ್ಲರೂ ಕೂಡ ಹಾಗೆಯೇ ಬೈಕ್ ಮೇಲೆ ರೈಡ್ ಮಾಡ್ತಾ ಒನ್ ವೇ ನಲ್ಲಿ ತೆರಳಿದುಕೊಂಡು ಬಂತು. ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ನಡೆದಾಗ ಪೊಲೀಸ್ ಅಧಿಕಾರಿಗಳು ಪ್ರೇಕ್ಷಕರಂತೆ ಎಲ್ಲ ಗಮನಿಸಬೇಕಾಯ್ತು. ಜೊತೆಗೆ ಅವರ ಬೆಂಗಾವಲು ವಾಹನಗಳ ಪಡೆ ಕೂಡ ಸಚಿವರು ಎಲ್ಲಿ ಹೋದ್ರು ಅನ್ನುವಂಥದ್ದನ್ನು ನೋಡ್ತಾ ಜೀಪ್ ನಲ್ಲಿಯೇ ಕೂಡ ಬೈಕ್ ರ್ಯಾಲಿಯನ್ನ ಫಾಲೋ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ನಡುವೆ ಕೆಲ ಪೊಲೀಸ್ ಕಾನ್ಸ್ಟೇಬಲ್ಗಳು ಟ್ರಾಫಿಕ್ ನಿಯಂತ್ರಿಸಲಾರದೆ ಸಾರ್ವಜನಿಕರೊಂದಿಗೆ ಬಯಸಿಕೊಂಡು ನಮ್ಮ ಜೊತೆ ಮಾತನಾಡ್ತಾ ಕೂಡ ಹೇಳಿದ್ರು. ಈ ರೀತಿ ಸಚಿವರಾದವರು ಬೇಜವಾಬ್ದಾರಿಯಿಂದ ವರ್ತಿಸೋದು ಸರಿಯಲ್ಲ. ಉತ್ಸುಕತೆ ಇರ್ಬೋದು, ಸಚಿವರಾಗಿರುವಂತ ಒಂದು ಖುಷಿ ಇರ್ಬೋದು, ಅದು ಬೇರೆ. ಅಂತ ಭಾವನೆಗಳನ್ನೆಲ್ಲ ನಿಯಂತ್ರಿಸ್ಕೊಳ್ಬೇಕಾಗ್ತದೆ. ಕಾರ್ ಇದೆ, ಹೋಗ್ಲಿಕ್ಕೆ ಟ್ರಾಫಿಕ್ ಬೇರೆ ವ್ಯವಸ್ಥೆ ಮಾಡಿದೀವಿ, ಅಲ್ಲಿ ಕಾರ್ ನಲ್ಲಿ ಇವ್ರು ಹೋಗ್ಬೇಕಾಗಿತ್ತು ಅನ್ನುವಂತ ಮಾತನ್ನ ಪೊಲೀಸರೇ ಆಡಿದ್ದು ಗುಣಕ್ತಾ ಇದ್ದಿದ್ದು ಕಂಡು ಬಂತು. ಈಗ ಒಂದ್ ಕಡೆ ಈಗ ಈ ಒಂದು ವಿಚಾರ ಆದ್ರೆ ಇನ್ನೊಂದ್ ಕಡೆ ಮಹಾಘಟಬಂಧನ್ ಕೂಡ ಕೆಲಸಗಳು ಆಗ್ತಾ ಇದೆ ಅನ್ನೋದು ಇನ್ನೊಂದ್ ಕಡೆ. ಆದ್ರೆ ಈಗ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡುವಂತಹ ವಿಚಾರ ಕೂಡ ಅವರಲ್ಲಿ ಪ್ರಸ್ತಾಪ ಮಾಡಿದ್ರೆ ಹೇಗೆ ಅಂತ ಹೇಳಿ. ನಿಜ ನವಿತಾ, ಭಾಷಣದಲ್ಲಿ ಮಾತನಾಡ್ತಾ ಸಿ ಎಸ್ ಶಿವಳ್ಳಿ ಅವರು ಹಿಂದೂ ಧರ್ಮದ ಬಗ್ಗೆ ಪ್ರಸ್ತಾಪಿಸಿದ್ರು. ಆಗಾಗ ಇವರು ಏನು ತಮ್ಮ ಕುಂದಗೋಳ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾಗ ಕೂಡ ಟಿಪ್ಪು ಜಯಂತಿ ಸಂದರ್ಭದಲ್ಲಿ, ಜೊತೆಗೆ ಈ ಭಗವದ್ಗೀತೆ ಏನು ಒಂದು ಮಹಾ ಸಮರ್ಪಣಾ ಕಾರ್ಯಕ್ರಮ ಎಲ್ಲದರಲ್ಲೂ ಭಾಗವಹಿಸಿದಾಗ ಅಲ್ಲಲ್ಲಿ ಹೋದಾಗ ಆ ಧರ್ಮಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಇವತ್ತು ಕೂಡ ಹಿಂದೂ ಧರ್ಮದ ಬಗ್ಗೆ ಇವರು ಮಾತನಾಡಿದ್ರು. ನಾನು ಹಿಂದೂ, ಆದ್ರೆ ಹಿಂದೂ ಧರ್ಮವನ್ನ ನಾನು ಚುನಾವಣೆಗೆ ಬಳಸ್ಕೊಂಡಿಲ್ಲ. ಬಿಜೆಪಿ ಅವರು ಹಿಂದೂ ಧರ್ಮಕ್ಕೆ ಯಾವುದೇ ಕೊಡುಗೆಯನ್ನು ಕೊಟ್ಟಿಲ್ಲ. ಆದ್ರೂ ಕೂಡ ಶಿವ, ವಿಷ್ಣು, ರಾಮ ಅಂತ ದೇವರ ಹೆಸರುಗಳನ್ನ ಬಳಸ್ಕೊಳ್ತಾರೆ. ರಾಮನ ತ್ರಿಶೂಲವನ್ನೇ ಕಸ್ಕೊಂಡು ಓಡೋಗ್ತಾರೆ. ದೇವರೇ ಏನಾದ್ರೂ ಬಂದು ತ್ರಿಶೂಲ ಕೇಳಿದ್ರೆ ಬನ್ನಿ ಪಾರ್ಟಿ ಆಫೀಸ್ಗೆ ಕೊಡ್ತೀವಿ ಅಂತ ಹೇಳುವಂತ ಮಾತಾಡ್ತಾರೆ ಅಂತ ಆಸೆ ಚಟಾಕಿಯನ್ನ ಹಾರಿಸೋದ್ರ ಮೂಲಕ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಂಡ್ರು. ಜೊತೆಗೆ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಲೋಕಸಭಾ ಚುನಾವಣೆಗೆ ಸಿದ್ಧರಾಗುವಂತೆ ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ರಮೇಶ್ ಜಾರಕಿಹೊಳಿ ಎಲ್ಲಿಯೂ ಹೋಗ್ತಿಲ್ಲ, ಅವರು ಪ್ರವಾಸ ಹೋಗಿರಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಮೇಶ್ಗೆ ವೈಯಕ್ತಿಕ ಸಮಸ್ಯೆ ಇರಬಹುದು, ಇವನ್ನೆಲ್ಲ ಭಿನ್ನ ಮತ ಅಂತ ಹೇಳಲು ಆಗಲ್ಲ ಅಂತ ಹೇಳಿದ್ದಾರೆ. ಹೆಚ್ಚು ಮಹತ್ವ ಕೊಡದ ಅವಶ್ಯಕತೆ ಇಲ್ಲ. ಇದೆಲ್ಲ ಸಂಪುಟ ವಿಸ್ತರಣೆ ಆದಾಗ ಇದು ಸ್ವಾಭಾವಿಕ ಈ ರೀತಿ ಆಗೋದು. ಹಿಂದೂ ಕೂಡ ಆಗಿದೆ, ಸಾಕಷ್ಟು ಉದಾಹರಣೆಗಳಿದೆ, ಬೇರೆ ಪಕ್ಷದಲ್ಲಿ ಆಗಿದೆ, ನಮ್ಮ ಪಕ್ಷದಲ್ಲಿ ಕೂಡ ಆಗಿದೆ. ಇದಕ್ಕೆ ಹೆಚ್ಚು ಮಹತ್ವ ಕೊಡದ ಅವಶ್ಯಕತೆ ಇಲ್ಲ.